श्रीगुरुभ्यो नमः हरिः ओ धर्मविज्ञानवैराग्यपरमैश्वर्यशालिनः वन्दे निरन्तरम् जलज्येष्ठनिभाकारम् जगदीशपदाश्रयम् जगतीतलविख्यातम् जगन्नाथगुरुम् भजे यहिरहम् शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थहर्यान् ಒಂದೇ ವಿದ್ಯಾ ಗುರುನ್ಮ ಇವತ್ತಿನ ದಿನ ನಮ್ಮೆಲ್ಲರ ಮೂಲ ಗುರುಗಳು ವಿಶ್ವಗುರುಗಳಾದ ಜಗದ್ಗುರುಗಳಾದ ಶ್ರೀಮದ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಧ್ವಾಚಾರ್ಯರ ಅದ್ಭುತವಾಗಿರತಕ್ಕಂತಹ ಸ್ಮರಣೆಯ ಒಂದು ದಿವಸ ಅಂದರೆ ಆಚಾರ್ಯರು ಬದರಿಕಾಶ್ರಮವನ್ನು ಪ್ರವೇಶ ಮಾಡಿದ ಶುಭ ದಿನ ಮಧ್ವನವಮಿ ಅಂತ ಕರೆಯುತ್ತೇವೆ ನಮ್ಮ ಕನ್ನಡ ನಾಡಿನ ಆಚಾರ್ಯರು ವಾಯಿದೇವರ ಅವತಾರಿಗಳು ಅದ್ಭುತ ಮಹಿಮಾಶಾಲಿಗಳು ಆ ಮೂಲ ಗುರುಗಳಾದ ಆಚಾರ್ಯ ಮಧ್ವರನ್ನ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲರೂ ಸ್ಮರಣೆ ಮಾಡುತ್ತಾ ಇವತ್ತಿನ ಹರಿಕಥಾಮೃತ ಸಾರದ ಪಾಠವನ್ನ ಆಚಾರ್ಯರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡೋಣ ಹರಿಕಥಾಮೃತ ಸಾರದಲ್ಲಿ ಇಪ್ಪತ್ತೊಂದನೇ ಸಂಧಿ ಆವೇಶ ಅವತಾರ ಸಂಧಿಯಲ್ಲಿ ಇವತ್ತು ನಲವತ್ತೇಳು ಮತ್ತು ನಲವತ್ತೆಂಟನೆಯ ಪದ್ಯಗಳ ಪಾಠವನ್ನು ತಿಳಿಯೋಣ ನೋಡಿ ಆವೇಶ ಅವತಾರ ಸಂಧಿ ಅನೇಕ ತಾರತಮ್ಯ ಈ ಎಲ್ಲ ವಿಚಾರ ಇದು ಅನುಭವ ಸಿದ್ಧಾಂತವನ್ನು ನೀಡಿದ ಆಚಾರ್ಯ ಮಧ್ವರ ವಿಚಾರವೇ ಆಚಾರ್ಯ ಮಧ್ವರ ಬ್ರಹ್ಮಸೂತ್ರ ಭಾಷ್ಯಾದಿ ತಮ್ಮ ಗ್ರಂಥಗಳಲ್ಲಿ ತಾತ್ಪ್ರೇರಣೆ ಮೊದಲಾದ ಎಲ್ಲ ಗ್ರಂಥಗಳಲ್ಲಿ ಹೇಳಿದ ವಿಚಾರವನ್ನೇ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯರ ಮಾರ್ಗದರ್ಶನದಲ್ಲಿ ಈ ಪಾಠವನ್ನು ನಾವು ತಿಳಿಯುತ್ತಾ ಇದ್ದೇವೆ ಅಂತ ಇನ್ನೊಮ್ಮೆ ತಿಳಿಸ್ತಾ ನಲವತ್ತೇಳನೇ ಪದ್ಯವನ್ನು ನೋಡೋಣ ನಲವತ್ತೇಳನೇ ಪದ್ಯದಲ್ಲಿ ದೇವತೆಗಳಿಗೆ ಯಾವುದೇ ವಿಧವಾಗಿರತಕ್ಕಂತಹ ವರ್ಣಾಶ್ರಮಗಳ ನಿರ್ಬಂಧವಿಲ್ಲ ವರ್ಣ ಮತ್ತು ಆಶ್ರಮಗಳ ನಿರ್ಬಂಧವಿಲ್ಲ ಮತ್ತು ಚಿರಪಿತೃಗಳ ವಿಚಾರವನ್ನು ಕೂಡ ನಲವತ್ತೇಳನೇ ಪದ್ಯದಲ್ಲಿ ಆಚಾರ್ಯರು ಜಗನ್ನಾಥ ದಾಸಾರಿಯರು ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ಸುರರೊಳಗೆ ವರ್ಣಾಶ್ರಮಗಳೆಂಬೆರಡು ಧರ್ಮಗಳಿಲ್ಲ ತಂಬಳು ನಿರುಪಮರು ಎಂದೆನಿಸಿಕೊಂಬರು ತಾರತಮ್ಯದಲ್ಲಿ ಗುರು ವಿಕೆಜು ಶಿಷ್ಯತ್ವ ಋಷಿಗಳು ಇರುತ್ತಿ ಹೌದು ಆಜ ನಸುರರಿಗೆ ಚಿರಪಿತೃಶತಾಧ ಮರೆನಿಸುವರು ಏಳು ಜನರುಳಿದು ನೋಡಿ ಹೇಳ್ತಾ ಇದ್ದಾರೆ ಸುರೊಳಗೆ ದೇವತೆಗಳ ಒಳಗೆ ವರ್ಣ ಆಶ್ರಮಗಳೆಂಬ ಎರಡು ಧರ್ಮಗಳಿಲ್ಲ ವರ್ಣ ಮತ್ತು ಆಶ್ರಮ ಎಂಬ ಎರಡು ಪ್ರತ್ಯೇಕ ಧರ್ಮಗಳಿಲ್ಲ ಅಂದ್ರೆ ನಾವು ತಿಳಿಯಬೇಕಾದ ಮುಖ್ಯ ತತ್ವ ಇಲ್ಲಿ ದೇವತೆಗಳಲ್ಲಿ ವರ್ಣ ಮತ್ತು ಆಶ್ರಮಗಳು ಎರಡೂ ಇರೋದಿಲ್ಲ ಅಂತ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ ಇದಕ್ಕೆ ಅರ್ಥ ಇಷ್ಟೇನೆ ಯಾಕೆಂದ್ರೆ ದೇವತೆಗಳಲ್ಲಿ ವರ್ಣಾಶ್ರಮಗಳ ವ್ಯವಸ್ಥೆನೂ ಕೂಡ ಉಂಟು ಅಂತ ಆಚಾರ್ಯರೇ ಸ್ಪಷ್ಟಪಡಿಸಿದ್ದಾರೆ ವರ್ಣಾಶ್ರಮಾನುಸಾರೇಣ ವಿಶೇಷ ಕಶ್ಚನಾತ್ರ ಹಿ ಋಷ್ಯ ವಿಶೇಷೋಸ್ತಿ ಗುರು ಶಿಷ್ಯತ್ವ ಲಕ್ಷಣಂ ಆಜಾನೇಭ್ಯಸ್ತು ಪಿತರ ಸಪ್ತೇಭ್ಯೋನೇಷತರ ಮತ್ತು ಇದರ ಜೊತೆಗೆ ದೇವಾಯೇವ ಬ್ರಹ್ಮಚಾರಿಣ ದೇವಾ ಗೃಹಸ್ಥ ದೇವಾಯೇವ ದೇವಾ ಮನಸ್ತಃ ಯಥಾಖೇ ಮುನೆಯವ ಸರ್ವರ್ಣಾ ಸರ್ವಾಶ್ರಮೇಖ್ಯೇತೆ ಕರ್ಮ ಕೂ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಮಧ್ವರು ಕೌಂಠರವ್ಯಾ ಎಂಬ ಶ್ರುತಿಯನ್ನು ಹೇಳಿಕೊಟ್ಟದ್ದುಂಟು ದೇವತೆಗಳು ಬ್ರಹ್ಮಚಾರಿಗಳು ಗೃಹಸ್ಥರು ಎಲ್ಲ ಆಶ್ರಮವನ್ನು ಕೂಡ ಉಳ್ಳವರು ದೇವತೆಗಳು ಅಂತ ಹೇಳಿದ್ದಾರೆ ಇಲ್ಲಿ ಹೇಳತಕ್ಕಂಥ ವಿಚಾರ ನೋಡಿ ಒಳಗೆ ದೇವತೆಗಳ ಒಳಗೆ ವರ್ಣಾಶ್ರಮಗಳ ಎಂಬ ಎರಡು ಧರ್ಮಗಳಿಲ್ಲ ಜಗನ್ನಾಥಾಸ್ ಹೇಳ್ತಾ ಇದ್ದಾರೆ ಇದಕ್ಕೆ ಅರ್ಥ ಏನು ಗೊತ್ತಾ ಸಾಮಾನ್ಯವಾಗಿ ವರ್ಣಾಶ್ರಮಗಳ ನಿರ್ಬಂಧ ಇಲ್ಲ ಅಂದ್ರೆ ಎಲ್ಲ ದೇವತೆಗಳು ಎಲ್ಲ ವರ್ಣಾಶ್ರಮಗಳ ಕಾರ್ಯವನ್ನ ಮಾಡುವ ಒಂದು ವಿಶೇಷವಾದ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದಾರೆ ಅಂದ್ರೆ ನಾವು ಬ್ರಾಹ್ಮಣರು ಬ್ರಾಹ್ಮಣರು ಇದೇ ರೀತಿ ಆಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಕ್ಷತ್ರಿಯರು ಹೀಗೆ ವರ್ಣಾಶ್ರಮ ಧರ್ಮಗಳ ಪರಿಪಾಲನೆ ಮಾಡಬೇಕು ಸೋಚಿತ ಕರ್ಮಾನುಷ್ಠಾನ ಮಾಡಬೇಕು ಅಂತ ನಿಯಮ ಇದೆ ಆದರೆ ದೇವತೆಗಳು ಯಾವಾಗಲೂ ಎಲ್ಲ ವರ್ಣದ ಧರ್ಮಗಳನ್ನು ಕೂಡ ಅವರ ಆಚರಣೆ ಮಾಡುವ ಅಧಿಕಾರವುಳ್ಳವರು ಅಂದ್ರೆ ಇದೇ ವರ್ಣಾಶ್ರಮ ಧರ್ಮಗಳ ನಿರ್ಬಂಧ ದೇವತೆಗಳಿಗಿಲ್ಲ ಆ ಅರ್ಥದಲ್ಲಿ ದೇವತೆಗಳಿಗೆ ವರ್ಣ ಆಶ್ರಮಗಳು ಎರಡೂ ಕೂಡ ಇಲ್ಲ ಎಂಬ ಮಾತನ್ನ ಜಗನ್ನಾಥದಾಸರಲ್ಲಿ ಹೇಳಿದ್ದಾರೆ ಅಂತ ನಾವು ತಿಳಿಯಬೇಕು ಅಂದರೆ ಸುರರೊಳಗೆ ದೇವತೆಗಳ ಒಳಗೆ ವರ್ಣಾಶ್ರಮಗಳೆಂಬ ಎರಡು ಧರ್ಮಗಳಿಲ್ಲ ಅಂದರೆ ಇಷ್ಟೇ ಇವುಗಳನ್ನೇ ಮಾಡಬೇಕೆಂಬ ವರ್ಣಾಶ್ರಮ ಧರ್ಮಗಳ ವರ್ಣಾಶ್ರಮಗಳ ನಿರ್ಬಂಧವಿಲ್ಲ ಅಂತ ಅಭಿಪ್ರಾಯ ಆಮೇಲೆ ತಮ್ಮಳು ನಿರುಪಮರು ಎಂದೆನಿಸಿಕೊಂಬರು ತಾರತಮ್ಯದಲ್ಲಿ ಅವರೆಲ್ಲರೂ ಕೂಡ ಅಂದರೆ ತಮ್ಮಲ್ಲಿಯೇ ತಾವು ನಿರೂಪಮರು ಎನಿಸಿಕೊಳ್ಳುವರು ದೇವತೆಗಳಿಗೆ ಸದೃಶರಾದವರು ಇನ್ನೊಬ್ಬರಿಲ್ಲ ದೇವತೆಗಳು ತಮ್ಮಲ್ಲಿಯೇ ತಾವು ನಿರೂಪಮರು ಉಪಮಾರಹಿತರು ದೃಷ್ಟಾಂತರಹಿತರು ಅಂತ ಅನಿಸಿಕೊಳ್ತಾ ಇದ್ದಾರೆ ದೇವತೆಗಳು ಆಮೇಲೆ ತಾರತಮ್ಯದಲ್ಲಿ ಗುರುವಿಕೆಯು ಶಿಷ್ಯತ್ವ ತಾರತಮ್ಯದಲ್ಲಿ ಗುರು ಶಿಷ್ಯ ಭಾವ ಯಾಜಾನಜ ದೇವತೆಗಳಿಗೂ ಋಷಿಗಳಿಗೂ ಇರತಕ್ಕಂತದ್ದು ಅಂತ ಹೇಳ್ತಾ ಇದ್ದ ನೋಡಿ ಅಂದ್ರೆ ಋಷಿಗಳು ಅಜಾನಜ ಸುರರಿಗೆ ಇರು ಗುರುವಿಕೆಯು ಶಿಷ್ಯತ್ವ ತಾರತಮ್ಯದಲ್ಲಿ ಅಂದ್ರೆ ಅಭಿಪ್ರಾಯ ಆ ತಾರತಮ್ಯ ಕ್ರಮದಲ್ಲಿ ಗುರು ಶಿಷ್ಯ ಭಾವ ಅಜಾನಜ ದೇವತೆಗಳಿಗೂ ಹಿಂದೆ ಹೇಳಿದ ಹಾಗೆ ಅನಾಖ್ಯಾತ ದೇವತೆಗಳಿಗೂ ಮತ್ತು ಋಷಿಗಳಿಗೂ ಇರತಕ್ಕಂಥದ್ದು ಎಂಬ ಮಾತನ್ನು ಹೇಳ್ತಾ ಇದ್ದ ಅಜಾನಜ ದೇವತೆಗಳು ಮತ್ತು ಋಷಿಗಳ ಮಧ್ಯದಲ್ಲಿ ಗುರು ಶಿಷ್ಯ ಭಾವ ಎಂಬತಕ್ಕಂತಹದ್ದು ಇದೇ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ಆಮೇಲೆ ಚಿರಪಿತೃ ಶತಾಧಮರೆನ್ನಿಸುವರು ಏಳು ಜನರುಳಿದು ಚಿರಪಿತೃಗಳಲ್ಲಿ ಏಳು ಜನರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಅಜಾನಜ ದೇವತೆಗಳಿಗೆ ನೂರು ಗುಣ ಕಡಿಮೆ ಎನಿಸಿದ್ದಾರೆ ತಾರತಮ್ಯದಲ್ಲಿ ಆಚಾರ್ಯರು ಹೇಳಿದರು ಆ ಹಿಂದೆ ವಿಚಾರ ನಾನು ಹೇಳಿದ್ದೇನೆ ವಿಶೇಷವಾಗಿ ಅಂದ್ರೆ ಅಜಾನೇಭ್ಯಸ್ತು ಪಿತರಃ ಸಪ್ತೇಭ್ಯೋನ್ನೇ ಶತಾವರಹ ನೋಡಿ ಏಳು ಜನ ಚಿರು ಪಿತೃಗಳನ್ನ ಬಿಟ್ಟುಬಿಟ್ರೆ ಚಿರಪಿತೃಗಳನ್ನ ಬಿಟ್ಟುಬಿಟ್ರೆ ಏಳು ಜನ ಚಿರು ಪಿತೃಗಳನ್ನ ಬಿಟ್ಟು ಉಳಿದ ಚಿರ ಎಲ್ಲರೂ ಕೂಡ ಅಜಾನಜ ದೇವತೆಗಳಕ್ಕಿಂತಲೂ ನೂರು ಗುಣ ಯೋಗ್ಯತೆಯಲ್ಲಿ ಕಡಿಮೆ ಎನಿಸಿಕೊಂಡಿದ್ದಾರೆ ಎಂಬ ಮಾತನ್ನ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಅಂದ್ರೆ ತಾರತಮ್ಯವನ್ನು ಹೇಳುವಾಗ ಇದನ್ನು ತಿಳಿಸಿದ್ದುಂಟು ಅಂದ್ರೆ ನೋಡಿ ಇನ್ನೊಮ್ಮೆ ಶಬ್ದಾರ್ಥ ಸರಿಯಾಗಿ ಸುರರೊಳಗೆ ದೇವತೆಗಳ ಒಳಗೆ ವರ್ಣಾಶ್ರಮಗಳೆಂಬೆರಡು ಧರ್ಮಗಳಿಲ್ಲ ವರ್ಣಾಶ್ರಮಗಳೆಂಬ ಧರ್ಮಗಳಿಲ್ಲ ಅಂದ್ರೆ ವರ್ಣಾಶ್ರಮಗಳ ನಿರ್ಬಂಧವಿಲ್ಲ ಆ ದೇವತೆಗಳು ತಮ್ಮಳು ತಮ್ಮೊಳಗೆ ತಾವು ನಿರುಪಮ ಎಂದೆನಿಸಿಕೊಂಬರು ಅಂತ ಕರೆಸಿಕೊಳ್ತಾ ಇದ್ದಾರೆ ಆಮೇಲೆ ಋಷಿಗಳಳು ಆ ಜನಜಸುರರಿಗೆ ಗುರುವಿಕೆಯು ಶಿಷ್ಯತ್ವ ಇರು ತಾರತಮ್ಯ ಕ್ರಮದಲ್ಲಿ ಅಜಾನಜ ದೇವತೆಗಳಿಗೂ ಋಷಿಗಳಿಗೂ ಅಂದ್ರೆ ಗುರು ಶಿಷ್ಯ ಭಾವ ಅಂಬೋದು ಇರತಕ್ಕಂತಹದ್ದಾಗಿದೆ ಇದು ಎರಡನೇ ಅಂಶ ಮೂರನೇದಾಗಿ ಚಿರಪಿತೃಗಳು ಚಿರಪಿತೃಗಳುಂಬತಕ್ಕಂಥವ್ರು ಅಜಾನಜ ದೇವತೆಗಳಕ್ಕಿಂತಲೂ ನೂರು ಗುಣದಿಂದ ಕಡಿಮೆಯಾಗಿದ್ದಾರೆ ಆ ಚಿರಪಿತೃಗಳಲ್ಲಿಯೂ ಕೂಡ ಏಳು ಜನರನ್ನ ಬಿಟ್ಟು ಉಳಿದ ಚಿರಪಿತೃಗಳು ಅಜಾನಜ ದೇವತೆಗಳಿಗೆ ನೂರು ಗುಣಗಳ ಕಡಿಮೆ ಅಂದ್ರೆ ಆಜಾನ ಆಜಾನಸುರದಿಗೆ ಚಿರಪಿತರು ಶತಾಧಮರೆನಿಸುವರು ಏಳು ಜನರು ಉಳಿದು ಏಳು ಜನರನ್ನು ಬಿಟ್ಟು ಚಿರಪಿತೃಗಳು ಅಜಾನಜ ದೇವತೆಗಳಿಗೆ ಅವರು ನೂರು ಗುಣಗಳಕ್ಕಿಂತಲೂ ಕಡಿಮೆಯಾಗಿದ್ದಾರೆ ಯೋಗ್ಯತೆಯಲ್ಲಿ ಎಂಬ ಮಾತನ್ನ ಜಗನ್ನಾಥದಾಸರು ಸ್ಪಷ್ಟವಾಗಿ ತಿಳಿಸಿ ಹೇಳ್ತಾ ಇದ್ದಾರೆ ಅದನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು ಈ ರೀತಿ ಅಂದ್ರೆ ಇಲ್ಲಿ ಹೇಳತಕ್ಕಂತಹ ಮೂರು ಅಂಶಗಳು ದೇವತೆಗಳ ಮಧ್ಯದಲ್ಲಿ ವರ್ಣಾಶ್ರಮಗಳ ನಿರ್ಬಂಧವಿಲ್ಲ ಅವರೊಳಗೆ ಅವರು ನಿರುಪಮರಾಗಿದ್ದಾರೆ ಅಜಾನಜ ದೇವತೆಗಳು ಮತ್ತು ಋಷಿಗಳ ಮಧ್ಯದಲ್ಲಿ ಗುರು ಶಿಷ್ಯ ಭಾವವುಂಟು ಯಾಜಾನಜ ದೇವತೆಗಳಕ್ಕಿಂತಲೂ ಚಿರಪಿತೃಗಳು ಅವರು ನೂರು ಗುಣಗಳಿಂದ ಯೋಗ್ಯತೆಯಲ್ಲಿ ಕಡಿಮೆಯಾಗಿದ್ದಾರೆ ಈ ನಾಲ್ಕು ಅಂಶಗಳನ್ನು ಸರಿಯಾಗಿ ನಾವು ಚಿಂತನೆ ಮಾಡ್ತಾ ನಮಗೆ ಯಥಾರ್ಥ ಜ್ಞಾನ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಸುರರುಳಜೆ ವರಾಶ್ರಮಗಳೆಂಬೆರಡು ಧರ್ಮಗಳಿಲ್ಲ ತಮ್ಮಳು ನಿರುಪಮರು ಎಂದೆನಿಸಿಕೊಂಬರು ತಾರತಮ್ಯದಲ್ಲಿ ಗುರು ವಿಕಯು ಶಿಷ್ಯತ್ವ ಋಷಿಗಳೊಳು ಇರುತಿಹದು ಆಜಾನಸುರರಿಗೆ ಶತಾಧ ಮರೆನಿಸುವರು ಏಳು ಜನರುಳಿದು ಮುಂದಿನ ನಲವತ್ತೆಂಟನೇ ಪದ್ಯದಲ್ಲಿ ದೇವಗಂಧರ್ವರು ಮತ್ತು ಚಿರುಪಿತೃಗಳು ಇವರ ವಿಚಾರ ಅಂದ್ರೆ ಈ ಚಿರಪಿತೃಗಳಕ್ಕಿಂತಲೂ ದೇವಗಂಧರ್ವರು ಅವರು ಮತ್ತೆ ಕಡಿಮೆಯಾಗಿದ್ದಾರೆ ಆ ದೇವಗಂಧರ್ವರಕ್ಕಿಂತಲೂ ಚಕ್ರವರ್ತಿಗಳು ಕಡಿಮೆಯಾಗಿದ್ದಾರೆ ಈ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ ನಲವತ್ತೆಂಟನೇ ಪದ್ಯದಲ್ಲಿ ಚಿರಪಿತೃಗಳಿಂದ ಧಮ ದೇವಗಂಧರ್ವರುಗಳು ಎನಿಪರು ದೇವನಾಮಕ ಕೊರತೆ ಎನಿಸುವ ಚಕ್ರವರ್ತಿಗಳಿಂದ ಗಂಧರ್ವ ನರರಳುತ್ತಮರೆನಿಸುವರು ಹನ್ನೆರಡು ಎಂಬತ್ತೆಂಟು ಗುಣದಲ್ಲಿ ಹಿರಿಯರೆನಿಪರು ಕ್ರಮ ದೇವಾವೇಶ ಬಲದಿಂದ ನೋಡಿ ಚಿರಪಿತೃಗಳಕ್ಕಿಂತಲೂ ದೇವಗಂಧರ್ವರು ತನಿಸಿಕೊಳ್ತಾ ಇದ್ದಾರೆ ಅಂದ್ರೆ ಚಿರಪಿತೃಗಳ ಕಿಂತಲೂ ದೇವಗಂಧರ್ವರು ಕಡಿಮೆಯಾಗಿದ್ದಾರೆ ಯೋಗ್ಯತೆಯಲ್ಲಿ ಆಮೇಲೆ ಚಕ್ರವರ್ತಿಗಳಿಂದ ಚಕ್ರವರ್ತಿಗಳು ಇವರಕ್ಕಿಂತಲೂ ಅಂದ್ರೆ ದೇವನಾಮಕ ಎನ್ನಿಸುವ ಗಂಧ ದೇವನಾಮಕ ಗಂಧರ್ವರಕ್ಕಿಂತಲೂ ಚಕ್ರವರ್ತಿಗಳು ಯೋಗ್ಯತೆಯಲ್ಲಿ ಕಡಿಮೆ ಇದ್ದಾರೆ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ ಈ ಚಕ್ರವರ್ತಿಗಳು ವಿಶೇಷವಾಗಿ ಅಂದ್ರೆ ಅಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಈ ದೇವಗಂಧರ್ವರು ದೇವಗಂಧರ್ವರು ಅವರು ಒಟ್ಟು ನೂರು ಗುಣಗಳಕ್ಕಿಂತ ಮನುಷ್ಯರಿಂದ ಉತ್ತಮರಾಗಿದ್ದಾರೆ ಎಂಬ ಮಾತನ್ನ ನರರಳು ಉತ್ತಮರೆನಿಸುವರು ಹನ್ನೆರಡು ಎಂಬತ್ತೆಂಟು ಗುಣದಲ್ಲಿ ಹನ್ನೆರಡು ಎಂಬತ್ತೆಂಟು ಜಗನ್ನಾಥದಾಸರು ಒಂದೇ ಶಬ್ದದಲ್ಲಿ ನೂರು ಗುಣಗಳಿಂದ ಅಂತ ಹೇಳಿದಲ್ಲಿ ಹನ್ನೆರಡು ಮತ್ತು ಎಂಬತ್ತೆಂಟು ಹನ್ನೆರಡು ಪ್ಲಸ್ ಎಂಬತ್ತೆಂಟು ನೂರು ಗುಣಗಳು ಅಂತೂ ನೂರು ಗುಣಗಳಿಂದ ಆ ದೇವಗಂಧರ್ವರು ಮನುಷ್ಯರಕ್ಕಿಂತಲೂ ಉತ್ತಮನಾಗಿದ್ದಾರೆ ಅದೇ ರೀತಿ ಚಕ್ರವರ್ತಿಗಳು ಕೂಡ ಉತ್ತಮನಾಗಿದ್ದಾರೆ ಮನುಷ್ಯರಕ್ಕಿಂತಲೂ ಅದನ್ನು ನೋಡಿ ಅವರು ಅಂದ್ರೆ ಆ ಚಕ್ರವರ್ತಿಗಳು ದೇವಗಂಧರ್ವರಕ್ಕಿಂತಲೂ ಯೋಗ್ಯತೆಯಲ್ಲಿ ಕಡಿಮೆ ಮತ್ತೆ ಆ ಚಕ್ರವರ್ತಿಗಳು ನೂರು ಗುಣಗಳಿಂದ ಮನುಷ್ಯರಕ್ಕಿಂತಲೂ ಉತ್ತಮರಾಗಿದ್ದಾರೆ ನರರೊಳು ಉತ್ತಮರೆನಿಸುವರು ಮನುಷ್ಯರೊಳಗೆ ಉತ್ತಮರಾಗಿದ್ದಾರೆ ಯಾರು ಚಕ್ರವರ್ತಿಗಳು ಹನ್ನೆರಡು ಎಂಬತ್ತೆಂಟು ಗುಣದಲ್ಲಿ ಹನ್ನೆರಡು ಮತ್ತು ಎಂಬತ್ತೆಂಟು ಒಟ್ಟು ನೂರು ಗುಣಗಳಲ್ಲಿ ಅವರು ಉತ್ತಮರಾಗಿದ್ದಾರೆ ಕ್ರಮದಿ ಕೆಲವು ಬಾರಿ ಕೆಲವೊಮ್ಮೆ ದೇವೇಶ ಬಲದಿಂದ ಹಿರಿಯರೆ ನೀಪರು ಆ ಚಕ್ರವರ್ತಿಗಳೇ ದೇವತೆಗಳ ಆವೇಶದ ಬಲದಿಂದ ಉತ್ತಮರು ಅಂತ ಕರೆಸಿಕೊಳ್ತಾ ಇದ್ದಾರೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ಹಿಂದೆ ನಾವು ತಿಳಿದಿದ್ದೇವೆ ದೇವಗಂಧರ್ವರಲ್ಲಿಯೂ ಕೂಡ ಬೇಕಾದಷ್ಟು ವಿಭಾಗವುಂಟು ಯೋಧರಿದ್ದಾರೆ ಗಾಯಕರಿದ್ದಾರೆ ನರ್ತಕರಿದ್ದಾರೆ ಅನೇಕ ವಿಧವಾಗಿ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಈ ಪದ್ಯದಲ್ಲಿ ಹೇಳುವ ವಿಚಾರ ಇಷ್ಟೇ ಚಿರಪಿತೃಗಳಕ್ಕಿಂತಲೂ ಯೋಗ್ಯತೆಯಲ್ಲಿ ದೇವಗಂಧರ್ವರು ಕಡಿಮೆಯಾಗಿದ್ದಾರೆ ದೇವಗಂಧರ್ವರಕ್ಕಿಂತಲೂ ಚಕ್ರವರ್ತಿಗಳು ಯೋಗ್ಯತೆಯಲ್ಲಿ ಇನ್ನೂ ಕಡಿಮೆಯಾಗಿದ್ದಾರೆ ಆ ರಾಜರುಗಳು ಚಕ್ರವರ್ತಿಗಳು ಸಾಮಾನ್ಯ ಮನುಷ್ಯರಿಗಿಂತಲೂ ನೂರು ಗುಣಗಳಿಂದ ಉತ್ತಮರಾಗಿದ್ದಾರೆ ಅದೇ ಚಕ್ರವರ್ತಿಗಳಲ್ಲಿ ಕೆಲವು ಬಾರಿ ದೇವತೆಗಳ ಆವೇಶದ ಬಲದಿಂದ ಕೆಲವೊಮ್ಮೆ ಉತ್ತಮತ್ವ ಬರತಕ್ಕಂತಹದ್ದು ಈ ಒಂದು ಮೂರು ನಾಲ್ಕು ಅಂಶವನ್ನು ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಇನ್ನೊಮ್ಮೆ ಶಬ್ದಾರ್ಥ ನೋಡೋಣ ಚಿರಪಿತೃಗಳಿಗಿಂದ ಅಧಮ ಗಂಧರ್ವರುಗಳೆನಿಪರು ದೇವನಾಮಕ ಅಂದ್ರೆ ದೇವಗಂಧರ್ವರು ಚಿರಪಿತೃಗಳಕ್ಕಿಂತಲೂ ಯೋಗ್ಯತೆಯಲ್ಲಿ ಅಧಮ ಅಂತ ಕರೆಸಿಕೊಂಡಿದ್ದಾರೆ ದೇವನಾಮಕ ಗಂಧರ್ವರುಗಳು ಅಧಮರೆನಿಪರು ಅಂತ ಅಭಿಪ್ರಾಯ ದೇವಗಂಧರ್ವರು ದೇವಗಂಧರ್ವರು ಚಿರಪಿತೃಗಳಿಂದ ಅಧಮರೆನಿಪರು ಆಮೇಲೆ ದೇವನಾಮಕ ಗಂಧರ್ವ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಕೊರತೆ ಎನಿಸುವ ಈ ದೇವಗಂಧರ್ವರಕ್ಕಿಂತಲೂ ಚಕ್ರವರ್ತಿಗಳು ಯೋಗ್ಯತೆಯಲ್ಲಿ ಕಡಿಮೆಯಾಗಿದ್ದಾರೆ ಈ ಚಕ್ರವರ್ತಿಗಳು ಮತ್ತೆ ನರರಳು ಉತ್ತಮ ಮನುಷ್ಯರೊಳಗೆ ಉತ್ತಮರಾಗಿದ್ದಾರೆ ಎಷ್ಟು ಗುಣಗಳಿಂದ ಉತ್ತಮರಾಗಿದ್ದಾರೆ ಹನ್ನೆರಡು ಎಂಬತ್ತೆಂಟು ಗುಣದಲ್ಲಿ ಹನ್ನೆರಡು ಮತ್ತು ಎಂಬತ್ತೆಂಟು ಅಂದರೆ ನೂರು ಗುಣಗಳಿಂದ ಮನುಷ್ಯರಲ್ಲಿ ಚಕ್ರವರ್ತಿಗಳು ಉತ್ತಮರಾಗಿದ್ದಾರೆ ಜೊತೆಗೆ ಈ ಚಕ್ರವರ್ತಿಗಳಲ್ಲೇನೆ ಕೆಲವು ಬಾರಿ ದೇವಾವೇಶ ಬಲದಿಂದ ದೇವತೆಗಳ ಆವೇಶ ಅಂಶಗಳು ಬಂದಾಗ ಹಿರಿಯರೇ ನಿಪರು ಕ್ರಮದೀ ಆ ತಾರತಮ್ಯ ಕ್ರಮದಲ್ಲಿ ಅವರು ಹಿರಿಯರಾಗುತ್ತಾರೆ ಎಂಬ ಮಾತನ್ನ ಜಗನ್ನಾಥದಾಸ ತಿಳಿಸಿಕೊಡ್ತಾ ಇದ್ದಾರೆ ಈ ತಾರತಮ್ಯದ ಸರಿಯಾದ ಜ್ಞಾನ ಆ ಹಿರಿಯರ ಅನುಗ್ರಹದಿಂದ ನಮಗಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ಚಿರಪಿತೃಗಳಿಂದ ಅಧಮ ಗಂಧರ್ವರುಗಳೆನಿಪರು ದೇವನಾಮಕ ಕೊರತೆ ಎನಿಸುವ ಚಕ್ರವರ್ತಿಗಳಿಂದ ಗಂಧರ್ವ ನರೊಳುತ್ತಮರೆನಿಸುವರು ಹನ್ನೆರಡು ಎಂಬತ್ತೆಂಟು ಗುಣದಲ್ಲಿ ಹಿರಿಯರೆನಿಪರು ಕ್ರಮದಿ ದೇವಾವೇಶ ಬಲದಿಂದ ಶ್ರೀಕೃಷ್ಣಾರ್ಪಣಸ್ತೆ